ನಮಸ್ಕಾರ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಈ ವಿಶೇಷ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಸಹೃದಯರೇ, ಬಹುತೇಕ ಈ ಸಮಯಕ್ಕೆ ತಾವು ಅನೇಕ ನಾಗರಿಕ ಸಮಸ್ಯೆಗಳನ್ನು ಹೊತ್ತಂಥ ಸಂಚಿಕೆಯನ್ನು ನೋಡ್ತಾ ಇದ್ರಿ. ಆದರೆ ಇವತ್ತು ಒಂದು ಅಪರೂಪದ ವಿಶೇಷ ವಿಶಿಷ್ಟ ಸಂಚಿಕೆಗೆ ತಾವು ಸಾಕ್ಷಿ ಆಗ್ತಾ ಇದ್ರಿ. ನಮ್ಮ ನಿತ್ಯದ ಏನು ನಾವು ನಾಗರಿಕ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ವೋ, ಇಂತಹ ಸಮಸ್ಯೆಗಳಿಗೆ, ಮನುಷ್ಯನ ದಿನನಿತ್ಯದ ಜಂಜಾಟಗಳಿಗೆ ಸುಮಾರು 4 ಶತಮಾನಗಳ ಹಿಂದೆಯೇ ಶಾಶ್ವತ ಪರಿಹಾರವನ್ನಿತ್ತಂಥ ದಾರ್ಶನಿಕ ವ್ಯಕ್ತಿತ್ವದ ಸಂತ ಶ್ರೇಷ್ಠರ ಬಗ್ಗೆ ಇವತ್ತಿನ ಸಂಚಿಕೆ ಅವರಿಗಾಗಿ ಮುಡಿಪಾಗಿದೆ. ಬನ್ನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಏಳು ನಾರಾಯಣ ಏಳು ಲಕ್ಷ್ಮೀರಮಣ ಏಳು ಶ್ರೀಗಿರಿಗೊಡೆಯ ವೆಂಕಟೇಶ ಏಳೆಯ ಬೆಳಗಾಯಿತು ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿದ್ದಾರೆ ಬಲು ಭಕುತಿಯಿಂದ ಅರವಿಂದ ನಾಭ ಸಿರಿವಿಧಿ ಭವಾದಿಗಳೊಡೆಯ ಹಿರಿದಾಗಿ ಕೋಳಿ ಕೂಗಿತೇಳಯ್ಯ ಹರಿಯೇ ಕೋಳಿ ಕೂಗಿತೇಳಯ್ಯ. ಆತ್ಮೀಯರೇ, ಡಾಕ್ಟರ್ ಲಕ್ಷ್ಮಣ ದಾಸ್ ಅವರ ಕಂಠದಲ್ಲಿ ಕೇಳಿದ್ರಿ ಉದಯರಾಗದ ಈ ಸ್ತುತಿಯನ್ನು ಬರೆದಂಥವರು ತಮಗೆಲ್ಲ ಗೊತ್ತು, ಸಂತ ಶ್ರೇಷ್ಠರಾದ ಕನಕದಾಸರು. ಹೌದು, ತಮ್ಮ ಬದುಕು ಮತ್ತು ಸಾಧನೆಗಳ ಮುಖಾಂತರ ಲೌಕಿಕದಲ್ಲಿ ನಿಂತು ಅಲೌಕಿಕಕ್ಕೆ ಸ್ಪರ್ಶವನ್ನು ನೀಡಿದಂಥವರು ದಾಸವರಣ್ಯ, ದಾರ್ಶನಿಕ, ಕವಿ, ಸಮಾಜ ಸುಧಾರಕ, ಸಂತ ಶ್ರೇಷ್ಠರು ಕನಕದಾಸರು. ಸಮಾಜದ ಜಾತಿ ಮತ ನಿಷ್ಠ ಮನಸ್ಸು ಮತ್ತು ರೂಢಿ ಸಂಪ್ರದಾಯಗಳ ವಿರುದ್ಧ ಸೆಟೆದು ನಿಂತವರು. ಅಮೂಲಕ ಶ್ರೇಷ್ಠ ಮಾನವ ಬದುಕಿಗೆ ಬೇಕಾದಂಥ ಅಮೂಲ್ಯ ಸಾಹಿತ್ಯ ಸಂಪತ್ತನ್ನು ನಮಗಾಗಿ ಕೊಟ್ಟಂಥವರು. ಇವತ್ತು ಅವರ ಸಾಹಿತ್ಯ ದರ್ಶನ ನಿಮಗಾಗಿ ಈ ಸಂಚಿಕೆಯಲ್ಲಿ ಮೂಡಿ ಬರ್ತಾ ಇದೆ. ಈ ಅಪರೂಪದ ಸಂಚಿಕೆಯಲ್ಲಿ ಭಾಗವಹಿಸೋದಕ್ಕಾಗಿ, ಸಾಹಿತ್ಯ ದರ್ಶನವನ್ನು ನೀಡಲಿಕ್ಕಾಗಿ ಇಬ್ಬರು ಗಣ್ಯ ಮಹನೀಯರು ಆಗಮಿಸಿದ್ದಾರೆ. ಖ್ಯಾತ ಕೀರ್ತನಕಾರರು, ರಂಗಕರ್ಮಿಗಳು ಆದಂಥ ಡಾಕ್ಟರ್ ಲಕ್ಷ್ಮಣ ದಾಸ್ ಅವರು ತಮ್ಮ ಪ್ರಯೋಗಶೀಲತೆಯ ಮುಖಾಂತರನೇ ಕಥಾ ಕೀರ್ತನೆಗೆ ಜನ ಕಥಾ ಕೀರ್ತನೆಯ ಸ್ಪರ್ಶವನ್ನು ನೀಡಿದಂಥವರು. ಆ ಜನಕಥಾ ಕೀರ್ತನೆಗೆ ಹರಿಕಾರರಾದಂಥವರು. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ರಾಜ್ಯ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಸಂದಿದೆ, ಹಾಗೆಯೇ ರಾಜ್ಯೋತ್ಸವ ಅಂಬೇಡ್ಕರ್ ಪ್ರಶಸ್ತಿಗಳಿಗೆ ಭಾಜನರಾಗಿರುವಂಥ ಲಕ್ಷ್ಮಣ ದಾಸ್ ಅವರು ರಾಜ್ಯ ಸರ್ಕಾರ ಇತ್ತೀಚೆಗೆ ಪ್ರಕಟ ಮಾಡಿರುವಂಥ ನಿಜಗುಣ ಪುರಂದ್ರದಾಸರ ಪ್ರಶಸ್ತಿಗೂ ಕೂಡ ಶ್ರೀಯುತರು ಭಾಜನರಾಗಿದ್ದಾರೆ. ಇನ್ನು ಕವಿ, ಚಿಂತಕ, ಪ್ರಾಧ್ಯಾಪಕ ಡಾಕ್ಟರ್ ಶ್ರೀಪಾದ ಶೆಟ್ಟರು, ವೃತ್ತಿಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಹೊನ್ನಾವರದ SDM ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರು ಪ್ರವೃತ್ತಿಯಿಂದ ಕವಿ, ಚಿಂತಕ ಮತ್ತು ಜನಪ್ರಿಯ ವಾಗ್ಮಿ. ಜನಪರ ಆಶಯಗಳುಳ್ಳ ಕಾವ್ಯ ಕೃಷಿಯಲ್ಲಿ ಅನೇಕ ಕವನ ಸಂಕಲನಗಳು ಲೇಖನಗಳನ್ನು ಕನ್ನಡ ಸಾರಸ್ವತಕ್ಕೆ ನೀಡಿದ್ದಾರೆ. ಶ್ರೀಪಾದ ಶೆಟ್ಟಿಯವರು ಆಕಾಶವಾಣಿ ಮತ್ತು ದೂರದರ್ಶನದ ಶ್ರೇಷ್ಠ ವಾಗ್ಮಿಗಳಾಗಿ ನಿಮಗೆ ಚಿರಪರಿಚಿತರು. ಬನ್ನಿ, ಕನಕರ ಸಾಹಿತ್ಯ ದರ್ಶನ ಈಗ ಶುರುವಾಗ್ತಾ ಇದೆ. ನಮಸ್ಕಾರ ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಆರಂಭ ಶ್ರೀಪಾದ ಶೆಟ್ಟರಿಂದ. ಕನಕ ಎನ್ನುವುದೇ ಒಂದು ಮಿಂಚು, ಅದೊಂದು ಹೆಸರಲ್ಲ, ಅದೊಂದು ವ್ಯಕ್ತಿ, ಒಂದು ಶಕ್ತಿ, ಅದೊಂದು ಗಗನಾಂಗಣದಲ್ಲಿ ಹೊಳೆವ ತಾರೆ, ಭಕ್ತಿ ರಸ ಉಕ್ಕಿ ಹರಿಯುವ ಜಲಧಾರೆ, ಪಾಂಡಿತ್ಯದಿಂದ ಪರಿಪ್ಲುತವಾದಂಥ ಒಂದು ವಿಚಾರಧಾರೆ, ನೆಲ ಮತ್ತು ಮುಗಿಲನ್ನು ಒಂದಾಗಿಸಿ, ಜಾತಿ ಮತ ಪಂಥಗಳನ್ನು ಇಲ್ಲವಾಗಿಸಿ, ಭಗವನ್ನಾಮ ಸ್ಮರಣೆಯ ಕಡೆಗೆ ತನ್ನನ್ನು ಕೊಂಡೊಯ್ದ, ನಮ್ಮೆಲ್ಲರನ್ನು ಆ ಮೂಲಕವಾಗಿ ಮೇಲೆತ್ತಿದ ಮಹಾಸಂತ ಕನಕದಾಸರು. ಕಾಗಿನೆಲೆಯ ಬಾಡದ ಹೂವು ಎಂದೇ ಅವರನ್ನು ಕರೆ, ಬಾಡದಾದಿಕೇಶವ ಅವರ ಆರಾಧ್ಯ ದೈವ. ಬದುಕನ್ನು, ಬದುಕಿನ ಸುಖವನ್ನು, ಸಂತೋಷವನ್ನು, ಆನಂದವನ್ನು, ಐಶ್ವರ್ಯವನ್ನು ಎಲ್ಲವನ್ನು ಅನುಭವಿಸಿ ಕೊನೆಗೊಂದು ದಿನ ವೈರಾಗ್ಯದ ಕಡೆಗೆ, ಪತ್ನಿಯಾದ ವಧೂಟಿಯಿಂದ ಮುಕ್ತಿಶ್ರೀಯ ಕಡೆಗೆ ಅಥವಾ ವೈರಾಗ್ಯಶ್ರೀಯ ಕಡೆಗೆ ಒಲಿದು ಬಂದಂಥ ಕನಕದಾಸರು ಒಬ್ಬ ಕವಿಯಾಗಿ, ಒಬ್ಬ ಪಂಡಿತರಾಗಿ, ಒಬ್ಬ ಸಾಹಿತಿಯಾಗಿ, ಕೀರ್ತನಕಾರರಾಗಿ, ಸಮಾಜ ಸೇವಾಸಕ್ತರಾಗಿ, ಜೊತೆಗೆ ಸಾಮಾಜಿಕ ನ್ಯಾಯದ ಹರಿಕಾರರಾಗಿ ಕನ್ನಡದಲ್ಲಿ ಅತ್ಯಂತ ದೊಡ್ಡ ಸಾಧನೆಯನ್ನು ಮಾಡಿದವರು. ಕನಕದಾಸರು ಮೋಹನ ತರಂಗಿಣಿ ಅನ್ನುವಂಥದ್ದು ಅವರ ಕಾವ್ಯ, ಆಮೇಲೆ ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ,
ಹರಿಭಕ್ತಿ ಸಾರ, ಅವರ ಕೀರ್ತನೆಗಳು, ಮುಂಡಿಗೆಗಳು, ಉಗಾಭೋಗಗಳು, ನರಸಿಂಹಸ್ತವ, ಉದಯರಾಗ, ಇವೆಲ್ಲವೂ ಕನಕದಾಸರ ಹೆಚ್ಚುಗಾರಿಕೆಯನ್ನು ಸಾರಿ ಹೇಳುತ್ತವೆ. ಉಳಿದವರೆಲ್ಲರೂ ಕೀರ್ತನೆಕಾರರಾಗಿ ಮಾತ್ರ ಪ್ರಸಿದ್ಧರಾದವರು. ಆದರೆ ಕನಕದಾಸರು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ತಮ್ಮ ಸಾಹಿತ್ಯ ಸೃಷ್ಟಿಯ ಮೂಲಕವಾಗಿ ತಮ್ಮ ಅಸ್ಮಿತೆಯನ್ನು ತೋರಿದವರು. ಕನಕ ಎನ್ನುವ ಹೆಸರೇ ಆ ಬಗೆಯದು. ಇವತ್ತು ಕನಕದ ಮೋಹದಲ್ಲಿ ಅಥವಾ ಬಂಗಾರದ ಅಥವಾ ಚಿನ್ನದಾತುರದಲ್ಲಿ ಜಗತ್ತು ತೊಡಕೊಂಡಿರುವಾಗ ಆ ಚಿನ್ನದ ಕನಕ ಸಿಕ್ಕಿ ಕನಕದಾಸನಾದರೂ ಅದನ್ನು ಕಾಗಿನೆಲೆಯ ಕೇಶವನ ದೇವಾಲಯವನ್ನು ಕಟ್ಟಿಸಲಿಕ್ಕೆ ಜನಸೇವೆಗಾಗಿ ವಿನಿಯೋಗಿಸಿ ಜನಮನದಲ್ಲಿ ಸದಾ ಹೊಳೆ ಹೊಳೆವ ಅಪರಂಜಿಯಾಗಿ ಉಳಿದವರು ಕನಕದಾಸರು. ಬಂಗಾರಕ್ಕೆ ಬೆಂಕಿ ತಾಗಿದಾಗ ಅದು ಸುಟ್ಟರು ಎಂದು ಬೇಗುದಿಗೊಳ್ಳುವುದಿಲ್ಲ, ಅದು ತನ್ನ ಕಾಳಿಕೆಯನ್ನು ಕಳೆದುಕೊಂಡು ಅಪರಂಜಿಯಾಗುತ್ತದೆ. ಆ ರೀತಿಯಲ್ಲಿ ಕನಕದಾಸರು ತಮ್ಮ ಜೀವನದಲ್ಲಿ ಬಂದೊದಗಿದ ಸವಾಲುಗಳನ್ನು, ಸಂಘರ್ಷಗಳನ್ನು, ನೋವುಗಳನ್ನು, ಯಾತನೆಗಳನ್ನು, ಕುಲದ ಸಂದರ್ಭದಲ್ಲಿ ಅನುಭವಿಸಬೇಕಾಗಿ ಬಂದಂತಹ ಮಾನಸಿಕ ಕಿರಿಕರಿಗಳನ್ನು ಎಲ್ಲವನ್ನು ಮೆಟ್ಟಿ ನಿಂತು ದಾಸ ಸಾಹಿತ್ಯದಲ್ಲಿ ಜನಮನದಲ್ಲಿ ತಮ್ಮ ಹಾಡುಗಳ ಮೂಲಕವಾಗಿ ತಮ್ಮ ನಳಚರಿತ್ರೆ ಅಂತ ಒಂದು ಅದ್ಭುತವಾದಂಥ ಸಾಹಿತ್ಯ ಕೃತಿಯ ಮೂಲಕವಾಗಿ ರಾಮಧಾನ್ಯ ಚರಿತ್ರೆ ಎನ್ನುವ ಒಂದು ಬಂಡಾಯ ಕಾವ್ಯ 15ನೇ ಶತಮಾನದಲ್ಲಿಯೇ ರಾಗಿ ಮತ್ತು ನರೆದಲಗ ಮತ್ತು ವ್ರೀಹಿ ಭತ್ತ ಮತ್ತು ರಾಗಿಗಳ ನಡುವೆ ನಡೆದಂಥ ಒಂದು ಸಂಘರ್ಷವನ್ನು ನಮ್ಮ ಮುಂದಿಟ್ಟು ತನ್ನ ಬದುಕಿನ ನೋವಿಗೂ ಸಹ ಅಥವಾ ಯಾತನೆಗೂ ಒಂದು ಕಲಾತ್ಮಕವಾದಂಥ ಅಭಿವ್ಯಕ್ತಿಯನ್ನು ನೀಡಿದ ಕನಕದಾಸರು ಕನ್ನಡದ ಬಹುದೊಡ್ಡ ವ್ಯಕ್ತಿತ್ವ. ತಲ್ಲಣಿಸದಿರು ಖಂಡ್ಯ ತಾಳುಮನವೆ ಎಲ್ಲರನ್ನು ಸಲಹುವನು ಕಾಗಿನಲೆಯಾದಿ ಕೇಶವ ಎಂದೇಳಿ ಇಡೀ ಲೋಕಕ್ಕೆ ಒಂದು ರೀತಿಯ ಸಾಂತ್ವನವನ್ನು ಹೇಳುವವರು. ಇವತ್ತು ನಾವು ಸಾಂತ್ವನದ ಕಡೆಗೆ ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ, ಆದರೆ ಕನಕದಾಸರು 5 ಶತಮಾನಗಳ ಹಿಂದೆ ನಮಗೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದ್ಭುತವಾದಂಥ ಒಂದು ವಿಚಾರವನ್ನು, ಒಂದು ಬದುಕಿನ ರೀತಿಯನ್ನು ಹೇಳಿಕೊಟ್ಟಂಥ ಮಹಾದೊಡ್ಡ ಸಂತರು. ಅವರ ಹಾಡುಗಳಲ್ಲಿ, ಕೀರ್ತನೆಗಳಲ್ಲಿ ಬದುಕಿನ ಒಂದು ಪ್ರವಾಹವನ್ನು, ಜೀವನದ ಒಂದು ಗತಿಯನ್ನು ನಾವು ನೋಡಲಿಕ್ಕೆ ಸಾಧ್ಯ. ಖಂಡಿತ ಸರ್, ಬಹಳ ಕನಕರ ಸಾಹಿತ್ಯದ ಒಟ್ಟಾರೆ ಹೂರಣವನ್ನು ನಿಮ್ಮ ಮಾತುಗಳಲ್ಲಿ ಹಿಡಿದಿಟ್ಟಿದ್ದೀರಿ. ಇನ್ನು ಮೋಹನ ತರಂಗಿಣಿಯಿಂದ ಆರಂಭಿಸೋದಾದರೆ ಡಾಕ್ಟರ್ ಲಕ್ಷ್ಮಣ್ ದಾಸ್ ಅವರು, ಹರಿಶರಣರ ಪೆಚ್ಚು ಬುಧ ಜನರಿಗೆ ಮೆಚ್ಚು, ತುರಿತವನಕ್ಕೆ ಕಾಳ್ಗಿಚ್ಚು, ವಿರಹಿಗಳೆದ್ದೆಗೆ ಗಿಚ್ಚು, ವೀರರಿಗೆ ಪುಚ್ಚು, ಕೇಳ್ವರಿಗೆ ತನಿ ಬೆಲ್ಲದಚ್ಚು, ಕೇಳ್ವರಿಗೆ ತನಿ ಬೆಲ್ಲದಚ್ಚು. ಈ ಕೃತಿ ಮೋಹನ ತರಂಗಿಣಿ, ಅದೊಂದು ತರಂಗಿಣಿ. ಅದು ಕನಕದಾಸರು ಯೌವನದ ದಿನಗಳಲ್ಲಿ ಬರೆದದ್ದು. ತಮ್ಮ ಪತ್ನಿಯಾದಂಥ ವಧೂಟಿಯ ಇದಕ್ಕೆ ಪ್ರೇರಣೆ ಅಂತ ಕನಕದಾಸರು. ಆ ಮೋಹನ ತರಂಗಿಣಿ ಇದು ಕೃಷ್ಣ ಕತೆ. ತಮಗೆ ಪ್ರಿಯ ಕೃಷ್ಣ, ಅನಿರುದ್ಧ, ಉಷ ಮತ್ತು ಅನಿರುದ್ಧರ ಈ ಒಂದು ಎಲ್ಲ ಪ್ರಣಯ ಕಥೆಗಳ ಒಂದು ಸಾರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಕವಿ ಹೇಳ್ತಾ ಇದ್ದಾರೆ, ಇದು ತನಿ ಬೆಲ್ಲದ ಅಚ್ಚು. ಅದೇ ರೀತಿಯಲ್ಲಿ ಕೇಳುವವರಿಗೆ ಈ ಕೃತಿಯಲ್ಲಿ ನೀವೇನೇನು ಸಿಗುತ್ತೋ ಅದೆಲ್ಲವೂ, ನರರಿಗೆ ಇದು ಪೆಚ್ಚು ಅಂತ, ಹರಿಶರಣರಿಗೆ ಇದು ಹೆಚ್ಚಿನದು, ಪಂಡಿತರಾದವರಿಗೂ ಮೆಚ್ಚಿನದು. ಹಾಗೆ ಕಷ್ಟ ಎನ್ನುವ ವನಕ್ಕೆ, ಮನುಷ್ಯನಿಗೆ ಕಷ್ಟಗಳು ಬರ್ತಾರೆ, ಆದರೆ ಆ ವನವನ್ನು, ಕಷ್ಟದ ದುರಿತ ವನವನ್ನು ಸುಟ್ಟು ಹಾಕುವಂಥ ಒಂದು ಕಾಡ್ಗಿಚ್ಚು. ಹಾಗೆ ವಿರಹಿಗಳಿಗೆ ತಾಪ, ಅದೇ ರೀತಿಯಲ್ಲಿ ವೀರರಿಗೆ ಹುಚ್ಚು ಹಿಡಿಸುವಂಥ ಈ ಕೃತಿ, ಕೇಳುವವರಿಗೆ ತನಿಯಾದ ಬೆಲ್ಲದ ಅಚ್ಚು. ಬೆಲ್ಲ ಅತ್ಯಂತ ಸವಿ ಉಂಟು ಮಾಡುವಂಥದ್ದು. ಏತಾರೆ, ಬಲ್ಲವನು ಬೆಲ್ಲ, ಬಲ್ಲವನೇ ಬಲ್ಲ, ಬೆಲ್ಲದ ರುಚಿಯ ಅಂತೇಳಿ. ಹಾಗೆ ಈ ಮೋಹನ ತರಂಗಿಣಿ ಅಂಥ ಒಂದು ಕೃತಿ ಅಂತ ಹೇಳ್ತಾರೆ. ಕನಕದಾಸರು ದಂಡಾಯಕರಾಗಿದ್ದಾಗ ಬದುಕಿನ ಅತ್ಯಂತ ಸಂತಸದ ದಿನಗಳಲ್ಲಿ ಈ ಕೃತಿಯನ್ನು ಸಾಂಗತ್ಯದಲ್ಲಿ ಬರೀತಾರೆ. ಸಾಂಗತ್ಯ, ಭಾಮಿನಿ ಷಟ್ಪದಿ ಎಲ್ಲ ಕನಕದಾಸರ ಕೈಯಲ್ಲಿ ನೀರಾಗಿ ಹರಿದಿದೆ ಒಂದು ಸಾಂಗತ್ಯ ಕೃತಿಗೆ. ಅದೇ ರೀತಿಯಲ್ಲಿ ಆ ವಧೂಟಿಯನ್ನು ಕೇಳ್ತಾರೆ, ಪ್ರಿಯೆ ಮನೋರಮೆ, ಬಹುಶಃ ಮುದ್ರಣ ಮನೋರಮೆಯರ ಸರಸ ಸಲ್ಲಾಪಕ್ಕೆ ಈ ಕೃತಿಯೊಂದು ಮುಂಚೂಣಿಯಾಯಿತು, ಅಥವಾ ಮುದ್ರಣನಿಗೆ ಇದೊಂದು ತೋರ್ಬೆರಳಾಯಿತು. ಹಾಗಾಗಿ ಆತ ಸಾಮಾನ್ಯ ಚಿತ್ರಕ್ಕೆ ಸುವರ್ಣದ ಚೌಕಟ್ಟನ್ನು ಕೊಡಲಿಕ್ಕೆ ಕನಕದಾಸರ ಮೋಹನ ತರಂಗಿಣಿಯ ಒಂದು ಪ್ರೇರಣೆಯಾಯಿತು. ಆದರೆ ಈ ಮೋಹನ ತರಂಗಿಣಿಯನ್ನು ಇತರೆ ಮಹಾಕಾವ್ಯಗಳಿಗೆ ಸರಿಸಮಾನವಾದಂಥ ದೃಷ್ಟಿಯಲ್ಲಿ ನಮ್ಮ ಸಾಹಿತ್ಯ ಲೋಕ ನೋಡುತ್ತೆ. ಕಾರಣ
ಯಾಕಂದ್ರೆ ಅಲ್ಲಿ ಆ ಪ್ರಣಯದ ಕಥೆಗಳನ್ನ, ಬದುಕಿನ ಸಂಘರ್ಷಗಳನ್ನ, ಅಥವಾ ಜೀವನ ಅನುಭವಗಳನ್ನ, ಅಥವಾ ನಮ್ಮ ನಡುವಿನ ಹಲವಾರು ಮಾತುಗಳನ್ನ ತೆಗೆದುಕೊಂಡು ಕನಕದಾಸರು ಎಷ್ಟು ಅದ್ಭುತವಾಗಿ ಬರೀತಾರೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಹೇಳ್ತಾರೆ ಎತ್ತರ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸ ಅಂತ. ಒಂದು ಕೃತಿಯನ್ನು ಓದ್ತಾ ಹೋದಾಗೆ ಆ ಕೃತಿಯ ಒಳಗೆ ನಾವು ಹೋಗ್ಬಿಡ್ತೇವೆ, ಅಲ್ಲಿ ನಾವು ಸಂಪೂರ್ಣವಾಗಿ ಒಂದು ಧ್ಯಾನಸ್ಥ ಸ್ಥಿತಿಗೆ ತಲುಪ್ತೇವೆ. ಹಾಗೆ ಆ ಮೋಹನ ತೆರಂಗಿಣಿಯನ್ನು ಓದ್ತಾ ಹೋದರೆ ಆ ಪ್ರಣಯ ಸನ್ನಿವೇಶಗಳನ್ನು, ಅಥವಾ ಮನ್ಮಥನ ಕಥೆಯನ್ನು, ರತಿ ಕಥೆಯನ್ನು, ಅಥವಾ ಶಂಬರಾಸುರನ ಸನ್ನಿವೇಶವನ್ನು, ಬಾಣಾಸುರನ ಸನ್ನಿವೇಶವನ್ನು ಎಲ್ಲ, ಅಥವಾ ರುಕ್ಮಿಣಿ ಮತ್ತು ಕೃಷ್ಣ ಅಲ್ಲಿ ಮನ್ಮಥ ಜನ್ಮ ತಾಳುವಂಥ ಸನ್ನಿವೇಶವನ್ನು, ಅಲ್ಲಿ ಬರುವಂಥ ಯುದ್ಧದ ಕಥೆಗಳನ್ನು ಎಲ್ಲವನ್ನು ನೋಡ್ತಾ ಹೋದರೆ ಏನು ಕನಕದಾಸರು ಎಷ್ಟು ಅದ್ಭುತವಾಗಿ ಇದನ್ನೆಲ್ಲ ಬರೆದಿದ್ದಾರೆ. ಅದು ಆ ಸಾಂಗತ್ಯ ಅನ್ನುವಂಥದ್ದು ಒಂದು ಕಾಲದಲ್ಲಿ ಇದು ಮಹಾಕಾವ್ಯದ ಬರವಣಿಗೆ ಸರಿಯಲ್ಲ, ಆದರೆ ಅದನ್ನು ಭರತೇಶ ವೈಭವದಲ್ಲಿ ರತ್ನಾಕರ ವರ್ಣಿ, ಮೋಹನ ತರಂಗಿಣಿಯಲ್ಲಿ ಕನಕದಾಸರು ಅದರ ಶಕ್ತಿ ಏನು ಅನ್ನೋದನ್ನು ತೋರಿಸಿದ್ದಾರೆ. ಅದೊಂದು ನಿರ್ಜರ ತರಂಗಿಣಿಯಂತೆ ಸಾವಕಾಶವಾಗಿ ಹರಿತಾ ಹರಿತಾನೆ ನಮ್ಮ ಒಳಗೆ ಒಂದು ಪ್ರವಾಹದಂತೆ ತುಂಬಿಕೊಳ್ಳುವಂಥ ಶಕ್ತಿ ಆ ಮೋಹನ ತರಂಗಿಣಿಯಲ್ಲಿದೆ. ಇದು ಪ್ರೇಮದ ಕತೆ, ಇದು ಕೃಷ್ಣ ಕತೆ, ಇದು ಜೀವನದ ಕತೆ, ಇದು ಬದುಕಿನ ನೋವುಗಳನ್ನು ವ್ಯಥೆಗಳನ್ನು ಮೀರಿ ಆನಂದವನ್ನು ಪಡೆದುಕೊಳ್ಳುವಂತಹ ಒಂದು ಕತೆ ಅಂತಲೇ ಮೋಹನ ತಿರಂಗಿಣಿಯನ್ನು ಕರಿಬೋದು. ಹಾಗಾಗಿ ಮಹಾಕಾವ್ಯ ಅನ್ನೋದನ್ನು ವಿಮರ್ಶಕರಾದವರು, ಅಥವಾ ಚಿಂತಕರಾದವರು, ಅಥವಾ ಮಹಾಕಾವ್ಯ ಇದು ಅಂತ ಗುಣಲಕ್ಷಣವನ್ನು ಹಿಡಿದು ಪ್ರತಕ್ರಿಸುವ ದಾರಿ ಆ ಕಡೆಗಿರಲಿ, ಅದು ವಿಮರ್ಶಾ ಲೋಕಕ್ಕೆ ಸಂಬಂಧಿಸಿದ ಮತ್ತೊಂದು ಅವರ ಅದ್ಭುತ ದೃಷ್ಟಿಕೋನ ಅಂತ ಅಂದ್ರೆ ಹರಿಹರರನ್ನ ಇಲ್ಲಿ ಹರಿಹರರನ್ನ ಅವರು ಒಂದಾಗಿ ನೋಡ್ತಾರೆ. ಬಹುಶಃ ಹೀಗೆ ಒಂದಾಗಿ ನೋಡು ಹರಿಹರ ಪಾರಮ್ಯವನ್ನ ಸಾಮಾನ್ಯವಾಗಿ ಕೆಲವೊಮ್ಮೆ ಈ ಹರನ ಭಕ್ತರು ಸ್ವಲ್ಪ ಮಟ್ಟಿಗೆ ಉದಾತ್ತವಾದಿಗಳಾಗಿದ್ದರು, ಹರಿಯ ಭಕ್ತರು ಕೆಲವೊಮ್ಮೆ ಹರವಾಣ ಅನ್ನುವ ಪದವನ್ನು ಸಹ ಹೇಳದೆ ಹೋದ ಸಂದರ್ಭದಲ್ಲಿ, ಯಾಕಂದರೆ ಹರ ಅನ್ನುವ ಪದ ಬರ್ತದಲ್ಲ ಅನ್ನುವ ಕಾರಣಕ್ಕೆ. ಆದರೆ ಕನಕದಾಸರು ಅವರಿಗಿಂತ ಭಿನ್ನವಾಗಿ ಹರಿಹರರ ಒಂದು ಇದನ್ನು ಈ ಮೋಹನ ತರಂಗಿಣಿಯಲ್ಲಿ ಸ್ಥಾಪಿಸ್ತಾರೆ. ಮುಂದಿನ ದಿನದಲ್ಲಿ ಇದಕ್ಕಾಗಿಯೇ ಕೆಲವು ಅಂಧಾನುಕರಣೆಯ ದಾಸರು ಅವರಿಗೆ ಇದರಿಂದ ಕಿರಿಕಿರಿಯನ್ನು ಉಂಟು ಮಾಡಿದರು ಅಂತ ನಾವು ಕೇಳ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಒದೂಟಿ ಹೇಳ್ತಾ ಇದನ್ನು ಸುಟ್ಟು ಬಿಡುವಂತ ಹೇಳಿದ್ರೆ ಕನಕದಾಸರು ಇಲ್ಲ, ಈ ಕೃತಿ ನನ್ನ ಕೃತಿ, ಇದನ್ನು ಸುಡೋದಿಲ್ಲ ಅಂತ ಇಟ್ಕೋತಾರೆ ಅನ್ನುವಂಥದ್ದನ್ನು ನಾವು ಕೆಲವು ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಐತಿಹ್ಯಗಳನ್ನು. ಆದರೆ ಹರಿ ಮತ್ತು ಹರನನ್ನು, ಹಾಗೆ ರಾಮಾನುಜಾಚಾರ್ಯರ ಪಂಥವನ್ನು ಸಾಮಾನ್ಯವಾಗಿ ಹೀಗೆ ಕುದುರೆಗೆ ಹೀಗೆ ಕಟ್ಟಿರ್ತಾರೆ ಕಣ್ಣು ಪಟ್ಟೆಯನ್ನು, ಅದು ಆ ಕಡೆ ಈ ಕಡೆ ಎಲ್ಲೋ ನೋಡಬಾರ್ದು ಅಂತ. ಆದರೆ ಬದುಕನ್ನು ವಿಶಾಲವಾದ ರೀತಿಯಲ್ಲಿ ಅದರ ಎಲ್ಲ ಕೋನಗಳನ್ನು, ಎಲ್ಲ ದೃಷ್ಟಿಗಳಿಂದ, ಎಲ್ಲ ದಿಕ್ಕುಗಳಿಂದ ಕಂಡರಿಸಿದಂಥ ಕನಕದಾಸರು ಈ ಮೋಹನ ತರಂಗಿಣಿಯಲ್ಲಿ ಹರಿಹರರು ಒಂದೇ, ಎಲ್ಲ ಮನುಕುಲ ಒಂದೇ, ಒಂದು ಸಮಗ್ರ ದೃಷ್ಟಿಯನ್ನು, ಅಥವಾ ಕುವೆಂಪು ಹೇಳುವ ದೃಷ್ಟಿಯಲ್ಲಿ ಒಂದು ಪೂರ್ಣ ದೃಷ್ಟಿಯ ಕಡೆಗಿನ ತುಡಿತವನ್ನು ನಾವು ಕನಕದಾಸರು ಆ ಕಾಲದಲ್ಲೇ ನಾವು ಮಾಡಿದರು ಅಂತ ಹೇಳ್ತೇವೆ. ಈ ತುಡಿತವನ್ನು ಹೆಚ್ಚು ಮಾಡುವಂಥ ಮತ್ತೊಂದು ಮೋಹನ ತರಂಗಿಣಿಯಿಂದ ಆಯ್ದಂಥ ಕೀರ್ತನೆ ಸರ್. ವರ ಮೋಹನ ತರಂಗಿಣಿ ಎಂಬ ಕಾವ್ಯದ ವರಮೋಹನ ತರಂಗಿಣಿ ಎಂಬ ಕಾವ್ಯದ ಬರೆದೋದಿ ಕೇಳುವ ಸುಜನರಿಗೆ ತರಣಿ ಚಂದ್ರ ಉಳ್ಳನಕ ಸತ್ಕೃತೆ ಇತ್ತು ಪೊರವ ಲಕ್ಷ್ಮೀಕಾಂತ ಬಿಡದೆ. ಕವಿ ಇದನ್ನ ವರಮೋಹನ ತರಂಗಿಣಿ ಅಂತಲೇ ಹೇಳ್ತಾ ಇದ್ರೆ, ಅಂದ್ರೆ ಶ್ರೇಷ್ಠವಾದಂತ ಈ ಮೋಹನ ತರಂಗಿಣಿಯನ್ನ ಬರೆದು ಓದಿ ಕೇಳಿದ ಜನರನ್ನ ಸೂರ್ಯ ಚಂದ್ರರು ಇರುವವರೆಗೆ ಶ್ರೀಮನ್ನಾರಾಯಣನು ಸತ್ಕೃಪೆಯಿಂದ ಬಿಡದೇ ಕಾಯುತ್ತಾನೆ ಅನ್ನುವಂಥ ಮಾತು. ಈ ಸಾಮಾನ್ಯ ಸೂರ್ಯಚಂದ್ರರು ಅನ್ನೋ ಪದವನ್ನು ನಾವು ಆಚಂದ್ರಾರ್ಕ ಅಂತ ಹೇಳ್ತೇವೆ. ಹಾಗೆ ವರ ಅಂದರೆ ಶ್ರೇಷ್ಠವಾಗಿರುವಂಥ ಈ ಮೋಹನ ತರಂಗಿಣಿಯನ್ನು ಯಾರು ಕೇಳ್ತಾ ಹೋಗ್ತಾರೋ, ಯಾರು ಬಿಡದೆ ಓದ್ತಾರೋ, ಓದೋದಷ್ಟೇ ಅಲ್ಲ ಬರೆಯೋದು. ಆ ಕಾಲದಲ್ಲಿ ಏನು ಮುದ್ರಣಾಲಯಗಳು ಇಲ್ಲವಾಗಿತ್ತು, ಅಥವಾ ಮುದ್ರಣ ಯಂತ್ರಗಳು ಇಲ್ಲವಾಗಿತ್ತು. ಹಾಗಾಗಿ ಒಂದು ಕೃತಿಯನ್ನು ಪ್ರತಿ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ಕನಕದಾಸರು ಹೇಳ್ತಾ ಇದ್ದಾರೆ, ಇದನ್ನು ಬರೆದು ಮತ್ತು ಓದಿ ಕೇಳುವಂಥ ಜನರಿಗೆ ದೇವರು ಶ್ರೀಹರಿ ಸತ್ಕೃಪೆಯಿಂದ ಒಳ್ಳೆಯ ಕೃಪೆ, ದೇವರ ಕೃಪೆ ಅಂದರೆ ಒಳ್ಳೆಯದು, ಆತ ಬಿಡದೆ ಕಾಯ್ತಾನೆ. ಯಾಕಂದರೆ ನಮ್ಮನ್ನು ಮುನ್ನಡೆಸುವಂಥವನು. ಹೇಗೆ ನಾವು ಪುಟ್ಟ ಮಗುವನ್ನು ಅದು ನಡೆಯುವ ಆರಂಭದಲ್ಲಿ ನಾವು ಕೈ ಹಿಡ್ಕೊಂಡು ನೆನ್ನೆ ನೆನ್ನೆ ಹೆಜ್ಜೆ ಹೆಜ್ಜೆ ಅಂತ ನಡ್ಸ್ಕೊಂಡು ಹೋಗ್ತೇವೋ, ಹಾಗೆ ಶ್ರೀಹರಿ ಈ ಕೃತಿಯನ್ನು ಕೇಳ್ತಾ ಇರೋನ್ನ ನಡೆಸ್ಕೊಂಡು ಹೋಗ್ತಾನೆ. ಆಮೇಲೆ ಇದನ್ನು ಬರೀಬೇಕು ಅನ್ನೋದು ಅತ್ತಿಮಬ್ಬೆ ಗ್ರಂಥವನ್ನು ಅಜಿತ ಪುರಾಣವನ್ನು ಹಸ್ತಪ್ರತಿಯನ್ನು ಮಾಡಿ ದಾನ ಮಾಡ್ತಾಳೆ. ಹಾಗೆ ಕನಕದಾಸರ ಕಾಲದಲ್ಲಿ ಬಹುಶಃ ಇಂಥ ಒಂದು ರಾಜ ಪರಂಪರೆ ಕಡಿಮೆಯಾಗಿದಾಗ ಒಂದು ಜನಪಾರಮ್ಯ ಬಂತು ಅಲ್ಲಿ. ಆ ಸಂದರ್ಭದಲ್ಲಿ ಜನರೇ ಇದನ್ನು ಬರೀಬೇಕು, ಓದಬೇಕು, ಅದನ್ನು ಕೇಳಬೇಕು. ಈ ಬರೆಯುವ, ಓದುವ ಮತ್ತು ಈ ಕೇಳುವ ಕ್ರಿಯೆಯಿಂದ ಅದು ನಮಗೆ ಮನನ ಆಗ್ತದೆ, ಅದು ನಿರುದ್ಯಾಸ ಆಗ್ತದೆ. ಅದರಿಂದ
ದೇವರ ಕೃಪೆ ಸಿಗ್ತದೆ ಅಂದ್ರೆ ಒಂದು ತರದ ತನ್ಮಯತೆ ಆ ಕಡೆಗೆ ಹೋಗ್ತದೆ ಅದರಿಂದ ಈ ಲೋಕ ಯಾವಾಗಲೂ ಮನುಷ್ಯ ಸುಮ್ಮನೆ ಖಾಲಿ ಇದ್ದಾಗ ಏನೇನೆಲ್ಲ ಮಾಡ್ತಾನೆ ಬಟ್ ಇಂಥ ಒಂದು ಧ್ಯಾನದಲ್ಲಿ ಇದ್ದಾಗ ಎಲ್ಲ ಸಾಧ್ಯ ಅನ್ನೋ ಮಾತನ್ನ ಕನಕದಾಸರು ಇಲ್ಲಿ ಹೇಳ್ತಾರೆ ಮತ್ತೊಂದು ಮೋಹನ ತರಂಗಿಣಿಯಿಂದ ದಾಸರು ಕೋಟಿ ಜನ್ಮದ ಪಾಪಹರ ಕೃಷ್ಣ ಚರಿತೆಯ ಪೀಠಿಕೆಯೊಳಗೊಂದು ಪದವ ಪಾಠಿಸಿ ಕೇಳ್ದ ಸುಜನರ್ಗೆ ಮುಕುತಿ ವಧೂಟಿಯ ಸಂಸರ್ಗವಹುದು ವಧೂಟಿಯ ಸಂಸರ್ಗವಹುದು ಮುಕುತಿ ವಧೂಟಿಯ ಸಂಸರ್ಗವಹುದು ಈ ಜನ್ಮಗಳು ಎಷ್ಟಿವೆ ಏನು ಅಥವಾ ಇದು ಇವೆಯೋ ಇಲ್ವೋ ಅನ್ನುವಂಥದ್ದು ಇನ್ನೂ ವಿಚಾರ ಮಾಡಿ ಆದರೆ ಕವಿ ಒಂದು ಪರಂಪರೆಯ ದಾರಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಇದನ್ನು ಕೇಳಿದ್ರೆ ಕೋಟಿ ಜನ್ಮಗಳ ಪಾಪವನ್ನು ನಾಶ ಮಾಡುವಂಥ ಇದು ಕೃಷ್ಣ ಚರಿತೆ ಅಂತೇಳಿ ಹೇಳ್ತಾನೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತಿದೆ ಅಂತ ಕುಮಾರವ್ಯಾಸ ಹೇಳ್ತಾನಲ್ಲ ಅದೇ ರೀತಿಯಲ್ಲಿ ಒಂದು ಪದವನ್ನು ಚೆನ್ನಾಗಿ ಕೇಳಿದರೆ ಅದರಲ್ಲಿ ಒಂದು ಪದ ಪಾಠಿಸಿ ಕೇಳುವ ಅಂತ ಅದನ್ನು ಈ ಮಾತನ್ನು ಪತಂಜಲಿ ತನ್ನ ಇದರಲ್ಲೇ ಹೇಳ್ತಾನೆ ಭಾಷ್ಯದಲ್ಲಿ ಪಾಣಿನಿಯ ಏಕೋ ಶಬ್ದ ಸಮ್ಯಕ್ ಜ್ಞಾತಃ ಸ್ವರ್ಗಲೋಕೆ ಕಾಮ ದುಃಖಭವತಿ ಅಂತ ಒಂದು ಶಬ್ದವನ್ನು ಸರಿಯಾಗಿ ತಿಳಿದುಕೊಂಡ್ರೆ ಅದು ಸ್ವರ್ಗಲೋಕದ ಕಾಮದೇನಂತೆ ನೀವು ಇಚ್ಛಿಸ್ದನ್ನು ಕೊಡ್ತಂತ ಹಾಗೆ ಈ ಮೋಹನ ತರಂಗಿಣಿಯಲ್ಲಿರುವಂಥ ಒಂದೊಂದು ಪದಕ್ಕೂ ಒಂದೊಂದು ಪದವಿ ಇದೆ ಅದನ್ನು ಚೆನ್ನಾಗಿ ಕೇಳಿದವರಿಗೆ ಮುಕ್ತಿ ವಧೂಟಿ ಒಲ್ದು ಬರ್ತಾಳೆ ಲಕ್ಷ್ಮಿ ಮುಕ್ತಿ ಲಕ್ಷ್ಮಿ ಅನ್ನುವಂಥಳು ಒಲ್ದು ಬರ್ತಾರೆ ಈ ಮೂಲಕವಾಗಿ ಕನಕದಾಸರು ತನ್ನ ಪತ್ನಿಯಾದಂಥ ವಧೂಟಿಯನ್ನು ಸಹ ಇಲ್ಲಿ ಸೇರಿಸ್ಕೊಂಡು ಅವಳು ಆ ಕಾವ್ಯಕ್ಕೆ ಪ್ರೇರಣೆಯಾದವಳು ಆ ಕಾರಣಕ್ಕೆ ಅವಳು ಅಲ್ಲಿ ಮುಂದೆ ಮುನ್ನೆಲೆಯಾಗಿದ್ದವಳು ಹಿನ್ನೆಲೆಯಾಗಿದ್ದವಳು ಹಾಗೆ ಮುಕ್ತಿ ವಧೂಟಿ ದೊರಕು ಬರ್ತಾ ಅಂತ ಈ ಪದ್ಯದಲ್ಲಿ ವಧೂಟಿಯವರ ನೆನಪಿನಲ್ಲೇ ಶೃಂಗಾರ ಕಾವ್ಯವನ್ನು ಬರೆದಂಥವ್ರು ಬಹಳ ಹೇಗೆ ನಾವು ಮಹಾಕಾವ್ಯ ಮೋಹನ ತರಂಗಿಣಿ ಅಂತೀವೋ ಹಾಗೆ ನಳಚರಿತ್ರೆಯ ಒಂದು ಮಹತ್ ಶೃಂಗಾರ ಕಾವ್ಯ ಅಂತ ಕರೆಯೋದೇ ಆದರೆ ಅದರಿಂದ ಆಯ್ದಂಥ ಕೀರ್ತನೆಗಳ ಮತ್ತು ವ್ಯಾಖ್ಯಾನವನ್ನು ಈಗ ನೋಡೋಣ ಲಕ್ಷ್ಮಣದಾಸರು ಮಾರನಾಕಾರದ ನೃಪಾಲಕ ಮಾರನಾಕಾರದ ನೃಪಾಲಕ ಕ್ರೂರ ರೂಪಾದನು ಪುರಾಕೃತ ಮೀರಲಾರಳವೆಂದು ನುಡಿದನು ತನ್ನ ಮನದೊಳಗೆ ತೋರ ಮಾಣಿಕವೆಂದು ಪಿಡಿದರೆ ತೋರ ಮಾಣಿಕವೆಂದು ಪಿಡಿದರೆ ಭೂರಿ ಕೆಂಡವಿದಾಯಿತು ಶಿವ ಶಿವ ಕ್ರೂರ ಜಂತುಗಳೊಡನೆ ಸಖತನ ಪಲಿಸಿತೆನಗೆಲ್ದ ಸಖತನ ಪಲಿಸಿತೆನಗೆಲ್ದ ಕ್ರೂರ ಜಂತುಗಳೊಡನೆ ಶಿವ ಶಿವ ಕ್ರೂರ ಜಂತುಗಳೊಡನೆ ಸಖತನ ಪಲಿಸಿತೆನಗೆಲ್ದ ನಳಚರಿತ್ರೆ ಕನಕದಾಸರ ಕಾವ್ಯ ಸಿದ್ಧಿಗೆ ಹೆಗ್ಗುರುತಾದಂಥ ಒಂದು ಕೃತಿ 9 ಸಂಧಿಗಳಲ್ಲಿ 480 ಬಾಮಿನಿ ಷಟ್ಪದಿಗಳಲ್ಲಿ ಈ ನಳಚರಿತ್ರೆ ಜೀವನದಿ ಹರಿದು ಬಂದಿದೆ ಚೌಂಡರ್ಸ ಎನ್ನುವಂಥ ಕವಿ ಹಿಂದೆ ನಳಚಂಪು ಎನ್ನುವ ಕೃತಿಯನ್ನು ಬರೆದ ಆದರೆ ಅದನ್ನು ಮೀರಿಸುವ ರೀತಿಯಲ್ಲಿ ತಮ್ಮ ಅನುಭವದಿಂದ ತಮ್ಮ ವಾಗ್ಮಿತೆಯಿಂದ ತಮ್ಮ ಪ್ರತ್ಯುತ್ಪನ್ನ ಮತಿತ್ವದಿಂದ ತಮ್ಮ ಸೃಜನಶೀಲತೆಯಿಂದ ಕನಕದಾಸರು ಇದನ್ನು ಕಟ್ಟಿ ಬೆಳೆಸಿದರು ಇದು ಒಂದು ಅದ್ಭುತವಾದಂಥ ಒಂದು ಪ್ರೇಮ ಕತೆ ಒಂದು ಒಂದು ಆದರ್ಶ ಪ್ರೇಮದ ಕತೆ ನಳದಮಯಂತಿಯರ ಕತೆ ಈ ಕಥೆಯನ್ನು ನೀವು ಕೇಳ್ತಾ ಹೋದರೆ ಇಲ್ಲಿ ಸಮಯದಿಂದ ಹೇಳಲಿಕ್ಕೆ ಆಗಲ್ಲ ದಮಯಂತಿ ನಳನಿಗೆ ಒಲಿತಾಳೆ ಹಾಗೆ ಆ ಸುದ್ದಿಯನ್ನು ಕೇಳಿ ನಳನೂ ಸಹ ದಮಯಂತಿಯ ಕಡೆಗೆ ಮೋಹಗೊಳ್ತಾನೆ ಹಂಸೆ ಒಂದು ಈ ಇದನ್ನು ಹಂಸೆ ಬಂದಾಗ ಹಿಡ್ಕೋತಾನೆ ಅದು ಕೈ ಹಿಡಿದು ಅದು ಹೇಳ್ತಾ ನನ್ನ ಮಕ್ಕಳು ಮರಿ ಎಲ್ಲ ಇದ್ದಾರೆ ನನ್ನ ನೀವು ಬಿಟ್ಟು ಬಿಡುವನು ಹಾಗೆ ಬಿಡ್ತಾನೆ ಅವನು ಬಿಟ್ಟಾಗ ನಿನಗೇನು ಉಪಕಾರ ಮಾಡಲಿ ನಾನು ಉಪಕಾರ ಮಾಡ್ತೀನಿ ದಮಯಂತಿ ಅಂತ ಒಬ್ಬಳು ಸುಂದರಿ ಇದ್ದಾಳೆ ಅವಳು ನಿನಗಾಗೇ ಇದ್ದವಳು ಅವಳಿದ್ದಲ್ಲಿ ನಾನು ಹೋಗಿ ನಿನ್ನ ಸುದ್ದಿಯನ್ನು ಹೋಗ್ತದೆ ಹಂಸೆ ಹಂಸೆಯನ್ನು ಹಿಡ್ಕೊಂಡು ಅವಳು ಹಿಡಿಲಿಕ್ಕೆ ಹೋಗ್ತಾಳೆ ಇಲ್ಲ ದಮಯಂತಿ ನಿನಗೆ ನಳ ಒಲ್ದಿದ್ದಾನೆ ಅಂತ ಆಮೇಲೆ ಇದನ್ನು ದೇವತೆಗಳು ಬರ್ತಾರೆ ಈ ಸಂದರ್ಭದಲ್ಲಿ ಈ ದಮಯಂತಿ ಅಂತ ಸುಂದರಿಯನ್ನು ಇದು ಮಾಡಿ ಬರಲಿಕ್ಕೆ ಆ ಸಂದರ್ಭದಲ್ಲಿ ದೇವತೆಗಳಿಗೆ ದೂತನಾಗಿ ಅವನು ಹೋಗ್ತಾನೆ ದಮಿ ಅವಳು ಹೇಳ್ತಾಳೆ ನಾನು ನಳನನ್ನು ಬಿಟ್ಟು ಇನ್ಯಾರನ್ನೂ ಒರೆಸೋದಿಲ್ಲ ಅಂತೇಳಿ ಕಡೆಗೆ ದೇವತೆಗಳಿಗೆ ಅದನ್ನು ಹೇಳಿದಾಗ ಅವರೇ ನಿಂತು ಆಶೀರ್ವದಿಸಿದ್ರು ಅನ್ನುವಂಥ ಕನಕನ ಇದನ್ನು ನಾವು ಕೇಳ್ತಾ ಇದ್ದೀವಿ ಹಾಗೆ ಮದುವೆ ಆದ ಮೇಲೆ ಹೋಗ್ತಾ ಕಲಿಪುರುಷನ ಕಾರಣದಿಂದ ದ್ಯೂತ ಅಲ್ಲಿ ಸೋಲ್ತಾನೆ ಆಗ ದೂರ ಹೋಗ್ತಾನೆ ಅಡವಿಗೆ ಹೋದಂಥ ಸಂದರ್ಭದಲ್ಲಿ ಅವನಿಗೆ ಏನು ಆಗ್ತದೆ ಅಂತ ಹೇಳಿದ್ರೆ ಕಾರ್ಕೋಟಕ ಕಚ್ತದೆ ಆ ಕಾರ್ಕೋಟಕ ಕಚ್ಚಿದಂಥ ಸಂದರ್ಭದಲ್ಲಿ ಆತ ಹೇಳ್ತಾನೆ ತೋರ ಮಾಣಿಕವೆಂದು ಪಿಡಿದರೆ ಭೂರಿ ಕೆಂಡವಿದಾಯಿತು
ಇದೇನಾಗಿದೆ ಅಂತ ಹೇಳಿದ್ರೆ ಇದು ಮಾಣಿಕ್ಯ ಅಂತ ನಾನು ಕೈಯಲ್ಲಿ ಹಿಡ್ಕೊಂಡೆ, ಅದ ನನ್ನ ಪಾಲಿಗೆ ಇದು ಕೈ ಸುಡುವ ಕೆಂಡವಾಯಿತು, ಕ್ರೂರ ಜಂತುಗಳೊಡನೆ ಸಖತನ ಫಲಿಸಿತೆನಗೆಂದ. ಯಾರನ್ನ ನಾವು ಸ್ನೇಹ ಮಾಡ್ತೇವೋ, ಒಳ್ಳೆಯವರ ಸ್ನೇಹ ಮಾಡಿದ್ರೆ ನಮಗೆ ಒಳ್ಳೆಯ ದಾರಿಯನ್ನು ತೋರಿಸ್ತಾರೆ, ಆದರೆ ಕೆಟ್ಟವರ ಸ್ನೇಹವನ್ನು ಮಾಡಿದ್ರೆ ಅವರು ಆ ಕಡೆಗೆ ಕೆಳಗೆ ಅಥವಾ ಪ್ರಪಾತಕ್ಕೆ ಎಳಿತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ. ಆದರೆ ಮಾರನಾಕಾರದ ಭೂಪ ಏನು, ಅವನು ಮನ್ಮಥನ ರೂಪ ಏನು, ಅದನ್ನು ಕವಿ ಹೇಳ್ತಾನೆ ಹೇಗೆ ಅಡ್ಡ ಹೊಟ್ಟೆಯ ಗೂನು ಬೆನ್ನಿನ ಉದುರಿದ ರೋಮ ಮೀಸೆಗಳ ಹೆಡ್ಡನಾದನು ಕುರೂಪಿತನದಲ್ಲಿ ಅನ್ನುವಂಥ ಮಾತನ್ನು ಆತ ಹೇಳ್ತಾ ಇದ್ದಾನೆ. ಇದರ ಜೊತೆಗೆ ಇನ್ನೊಂದು ಮಾತನ್ನು, ಎರಡು ಮಾತುಗಳನ್ನು ನಾನು ಆತನ ವರ್ಣನೆಗಳನ್ನು ಒಂದು ಸ್ವಲ್ಪ ಮಟ್ಟಿಗೆ ನಿಮ್ಗೆ ಹೇಳ್ತಾ ಇದ್ದೇನೆ. ಶಾರದೆಯ ಸ್ತುತಿಯನ್ನು ಮಾಡ್ತಾನೆ ಆತ. ನಾರಿ ನಳಿನ ದಳಾಕ್ಷಿ ವರಜಂಬಾರಿನುತೆ ಚತುರವನನ ಪ್ರಿಯೆ ಭೂರಿ ಶುಭಗಣ ಬರಿತೆ ಭಕ್ತಾಶ್ರಿತ ಜನದಾರೆ ನೀರೆ ನಿಗಮ ವಿಚಾರೆ ಘನಶಂಘಾರೆ ಭಕ್ತರಿ ಗೊರವ ಕೊಡುವ ಉದಾರೆ ಶಾರದೆ ನಲಿದೊಲಿದು ನೆಲಸೆನ್ನ ಜೀವೆಯಲ್ಲಿ. ಶಾರದ ಸ್ತುತಿಯನ್ನು ಮಾಡ್ತಾ ಇದ್ದಾರೆ.